डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ, ಹೊಸದುರ್ಗ ತಾಲೂಕ್ ಪಂಚಾಯಿತಿ, ಬೋಗಿಕೆರೆ ಗ್ರಾಮ ಪಂಚಾಯಿತಿಯ ಸಂಯುಕ್ತ ಆಶ್ರಯದಲ್ಲಿ ಈ ದಿವಸ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ಜನರಿಗೆ ತಲುಪಿದವೆ ಅಂತಕ್ಕಂತ ಒಂದು ಪರಿಶೀಲನೆ ನಡೆಸಿ ಯಾರಿಗೆ ತಲುಪಿಲ್ಲ ಅವರೆಲ್ಲರೂ ಹಣ ಯಾವ ರೀತಿ ತಲುಪಿಸಬೇಕು ಅಂತಕ್ಕಂತ ಮಾಹಿತಿಯನ್ನು ನೀಡಲಿಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿರತಕ್ಕಂತದ್ದು ಇದೇ ಗ್ರಾಮದಲ್ಲಿ ಇಲ್ಲೇ ಒಂದು ವೇದಿಕೆ ಮಾಡಿ ಗ್ಯಾರಂಟಿ ಕಾರ್ಡ್ಗಳ ವಿತರಣೆ ಬಗ್ಗೆ ಒಂದು ಸಭೆಯನ್ನು ಕೂಡ ನಡೆಸಿದ್ವಿ. ನಿಮ್ಮೆಲ್ಲರಿಗೂ ಕೂಡ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿಕೆ ಮಾಡಿದ್ವಿ. ಇಬ್ಬರು ಸಹಿ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಸಹಿ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಸಹಿ ಮಾಡಿದ್ದಾರೆ. ಪಂಚಾಯತ್ ಬಂದಾಗ ಬಹಳಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಟೀಕೆಗಳನ್ನು ಕೂಡ ಮಾಡಿದ್ರು, ಎಷ್ಟು ಮಟ್ಟಿಗೆ 5 ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸ್ತಾರೆ, 5 ಗ್ಯಾರಂಟಿ ಯೋಜನೆಗಳು ಯಾವ ರೀತಿ ತಲುಪ ಸಾಧ್ಯ ಇರಲಿ, ಇದೆಲ್ಲ ಕಷ್ಟ ಸಾಧ್ಯವಾದ ಕೆಲಸ. ಚುನಾವಣೆಯಲ್ಲಿ ನಿಮ್ಮೆಲ್ಲರ ತರದ ಮತ ಗಿಟ್ಟಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಂಬಬೇಡ್ರಿ, ಮೋಸ ಮಾಡ್ತಾರೆ ಕಾಂಗ್ರೆಸ್ನವರು ಅಂತ ಹೇಳಿ ಬಹಳಷ್ಟು ಜನ ಟೀಕೆ ಮಾಡಿದ್ರು. ಆ ಟೀಕೆ ಮಾಡ್ತಕ್ಕಂಥ ಎಲ್ರಿಗೂ ಕೂಡ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮಾಡಿ ಅವರೆಲ್ಲರೂ ಕೂಡ ಉತ್ತರ ಕೊಡೋದ್ರ ಮೂಲಕ ನಮ್ಮ ಸರ್ಕಾರ ಇವತ್ತು 110 ದಿವಸಗಳಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನಿಮ್ಮ ಮನೆ ಬಾಗಿಲು ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ನಮ್ಮ ವಿರೋಧ ಪಕ್ಷದವರು ಬಿಟ್ಟಿ ಭಾಗ್ಯಗಳು ಅಂತ ಹೇಳಿದರು. ನೀವ್ಯಾರು ಬಿಟ್ಟಿ ತಗೊಳ್ತಾ ಇಲ್ಲ, ಇದನ್ನ ಹಣ ಕೊಟ್ಟೆ ತಗೊಳ್ತಾ ಇದ್ದೀರಾ, ನಿಮ್ಮ ಅರಿವಿಗಿಲ್ಲ. ಬಹುಶಃ ನೀವೆಲ್ಲರೂ ಕೂಡ ದಿನನಿತ್ಯ ಬಳಕೆ ಮಾಡ್ತಕ್ಕಂಥ ಎಲ್ಲ ವಸ್ತುಗಳಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ. ಸೋಪ್ ತಗೊಳ್ರಿ, ಪೇಸ್ಟ್ ತಗೊಳ್ರಿ, ಬ್ರಷ್ ತಗೊಳ್ರಿ, ಅಕ್ಕಿ ತಗೊಳ್ರಿ, ರವೆ ತಗೊಳ್ರಿ, ಮಂಡಕ್ಕಿ ತಗೊಳ್ರಿ, ಹಾಲು ತಗೊಳ್ರಿ, ಮೊಸರು ತಗೊಳ್ರಿ, ತುಪ್ಪ ತಗೊಳ್ರಿ, ಬೆಣ್ಣೆ ಏನಾರ ತಗೊಳ್ರಿ. ಟ್ಯಾಕ್ಸ್ ಕೊಟ್ಟೆ ನೀವು ಖರೀದಿ ಮಾಡೋದು, ಟ್ಯಾಕ್ಸ್ ಬರ್ಕೊಂಡೆ ನಿಮಗೆ ಸಾಮಾನು ಕೊಡೋದು. ಅದು ನಿಮ್ಮ ಅರಿವಿಗಿಲ್ಲ, ಟ್ಯಾಕ್ಸ್ ತಗೊಳ್ತಾ ಇದ್ದಾರೆ ಅಂತಕ್ಕಂಥ ಅರಿವು ನಿಮಗಿಲ್ಲ. ದೇಶದಲ್ಲಿ ಇರ್ತಕ್ಕಂಥ ಶ್ರೀಮಂತರು ಎಷ್ಟು ಟ್ಯಾಕ್ಸ್ ಕೊಡ್ತಾರೆ, ಅಪಾರ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಬಡವರು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ನೀವು ಕೊಡ್ತಕ್ಕಂಥ ಟ್ಯಾಕ್ಸ್ ಹಣವನ್ನ ಇವತ್ತು ವಾಪಸ್ ಸರ್ಕಾರದ ಬೊಕ್ಕಸದಿಂದ ನಮ್ಮ ಸರ್ಕಾರ ನಿಮ್ಗೆ ವಾಪಸ್ ಕೊಡ್ತಾ ಇದೆ. ಸರ್ಕಾರದ ಬೊಕ್ಕಸಕ್ಕೆ ಏನ್ ನಿಮ್ಮ ಹಣ ತುಂಬಿದ್ರಿ, ತೆರಿಗೆ ಹಣವನ್ನ ಹಣವನ್ನು ವಾಪಸ್ ನಿಮಗೆ ಕೊಡ್ತಾ ಇದ್ದೀವಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಸರ್ಕಾರದ ಬೊಕ್ಕಸದಿಂದ ನೇರವಾಗಿ ಬಡವರ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಆಡಳಿತದ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲ ಹಣನು ಕೂಡ ನಿಮ್ಮೆಲ್ಲರ ಖಾತೆ ಜಮಾ ಆಗ್ತಾ ಇದೆ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಂಥ ಕಾರ್ಯಕ್ರಮ ರೂಪಿಸಲಿಲ್ಲ, ಬಡವರಿಗೆ ಕಾರ್ಯಕ್ರಮ ಕೊಡಲಿಲ್ಲ. ಸರ್ಕಾರದ ಖಜಾನೆಯಿಂದ ನೇರವಾಗಿ ಬಡವರ ಖಾತೆಗೆ ಹಣ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಏಕೈಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಇವತ್ತು
ಯಾವ ರೀತಿ ಹಣ ಹೊಂದಿಸ್ತಾರೆ, ಯಾವ ರೀತಿ ಹಣ ಕೊಡ್ತಾರೆ, ಇದು ಬಿಜೆಪಿ ಅವರಿಗಿದ್ದಂತ ಅನುಮಾನ. ಯಾಕೆಂದ್ರೆ 2 ಲಕ್ಷ ಕೋಟಿ 2,25,000 ಕೋಟಿ ಹಣವನ್ನ ದುರ್ಬಳಕೆ ಮಾಡಿ ಹೋಗಿದ್ದಾರೆ. ರಾಜ್ಯದ ಆಯವ್ಯಯ 3 ಲಕ್ಷ ಕೋಟಿ, ಇವತ್ತು 2 ಲಕ್ಷ ಕೋಟಿ ಹಣ ದುರ್ಬಳಕೆ ಮಾಡಿದ್ದಾರೆ. ಹಣನೆಲ್ಲ ನಾವೇ ನುಂಗಿಬಿಟ್ಟಿದ್ದೀವಿ. ನಾವು ನುಂಗಿರ್ತಕ್ಕಂಥ ನಮ್ಮ ಮಟ್ಟ ಒಳಗಿಂದ ತಕ್ಕಣಕ್ಕೆ ಬರಲ್ಲ, ಎಲ್ಲಿಂದ ಮತ್ತೆ ಹಣ ಕೊಡ್ತಾರೆ, ಇದು ಅವ್ರ ಪ್ರಶ್ನೆ. ಆದ್ರೆ 14 ಬಾರಿ ಹಣಕಾಸು ಸಚಿವರಾಗಿ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ 14 ಬಾರಿ ಆಯವ್ಯಯ ಮಂಡನೆ ಮಾಡಿದಂತ ಅರ್ಥ ಸಚಿವರು ಮುಖ್ಯಮಂತ್ರಿಗಳು ಯಾರೂ ಇಲ್ಲ. ಏಕೈಕ ಮುಖ್ಯಮಂತ್ರಿ, ಏಕೈಕ ಅರ್ಥ ಖಾತೆ ಹೊಂದಿರತಕ್ಕಂಥ ಸಚಿವರು ಯಾರಾದ್ರೂ ಇದ್ರು ಸಿದ್ದರಾಮಯ್ಯನವರೊಬ್ಬರೇ. ಅಂತ ಏಕೈಕ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇವತ್ತು 14ನೇ ಬಾರಿ ಆಯವ್ಯಯವನ್ನು ಮಂಡಿಸಿ ಆ ಮಂಡನೆಯಲ್ಲಿ ಲೆಕ್ಕಪತ್ರಗಳನ್ನೆಲ್ಲ ಹೊಂದಿಸ್ಕೊಂಡು ಇವತ್ತು ಎಲ್ಲ ಇಲಾಖೆಗೂ ಹಣ ಕೊಡೋದ್ರ ಮೂಲಕ ನಿಮಗೂ ಕೂಡ 52,000 ಕೋಟಿ ಹಣವನ್ನ ಈ ವರ್ಷಕ್ಕೆ ತೆಗೆದಿಸಿದ್ದಾರೆ. 52,000 ಕೋಟಿ ಹಣ ನಿಮಗೋಸ್ಕರ. ಲೆಕ್ಕಪತ್ರಗಳ ಹೊಂದಾಣಿಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಗೊತ್ತಾಗತ್ತೆ. ಯೋಜನೆಗಳ ಅನುಷ್ಠಾನ ಈ 5 ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಯುವನಿಧಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಈ ಯೋಜನೆಗಳು ತುಂಬಾ ಸಮಾಜಕ್ಕೆ ಮತ್ತು ಬಡವರಿಗೆ ಅತ್ಯಂತ ಉಪಯುಕ್ತವಾದಂತಹ ಯೋಜನೆಗಳು. ಇಂತಹ ನಮ್ಮ ಈ ಒಂದು ಗೃಹ ಜ್ಯೋತಿ ಫಲಾನುಭವಿಗಳು ನಮ್ಮ ತಾಲೂಕಿನಲ್ಲಿ 1,855 ನೋಂದಣಿ ಆಗಿದ್ದಾವೆ ಆನ್ಲೈನ್ ಅಲ್ಲಿ. ಇಂತಹ ಇದನ್ನ ನಾವು ಇದಾಗಿದ್ದಾವೆ. ಅಷ್ಟೇ ಅಲ್ಲ, ಈ ಒಂದು ಶಕ್ತಿ ಯೋಜನೆ ನೋಡಿ, ಇವತ್ತು ಮಹಿಳೆಯರು ಮೊದಲು ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು, ಯಾವ್ದಾರ ಊರಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಒಂದ್ಸತಿ ಹೋಗಿ ಬಸ್ ಚಾರ್ಜ್ ಇಟ್ಕೊಂಡು ಹೋಗ್ಬೋದು, ತುಂಬಾ ಕಷ್ಟ ಆಗ್ತಿತ್ತು. ಏನಾದ್ರೂ ಕೊಟ್ಟಂದ್ರೆ ಮತ್ತೆ ಪುನಃ ಊರಿಗೆ ಬಂದು ಮತ್ತೆ ವಾಪಸ್ ಹೋಗ್ಬೇಕು. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ ನಾನ್ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರುವಂತಹ ಒಂದು ವ್ಯವಸ್ಥೆ ಅನ್ನೋದು ಒಂದು ತುಂಬಾ ಅನುಕೂಲವಾದಂತಹ ಯೋಜನೆ ಆಗಿದೆ. ಅಂತಹ ಯೋಜನೆಯನ್ನ ನಮ್ಮ ಕರ್ನಾಟಕ ಸರ್ಕಾರದ ಈ ಒಂದು ಘನ ಯೋಜನೆ, ಅದನ್ನು ಕೂಡ ನಮ್ಮ ತಾಲೂಕಿನಲ್ಲಿ ನಮ್ಮ ಧೀಮಂತ ನಾಯಕರು ಬಿಜಿ ಗೋವಿಂದಪ್ಪ ಅವರು ಈ ಯೋಜನೆಯನ್ನ ಮನೆ ಮನಗಳಲ್ಲಿ ಇವತ್ತು ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಬಂದು ರೂಪಿಸಿರುವಂತದ್ದು ತುಂಬಾ ಇದು ಉತ್ಪ್ರೇಕ್ಷೆ ಅಲ್ಲ, ಇದೊಂದು ಅಭಿಮಾನದ ಒಂದು ಇದಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಷ್ಟೆಲ್ಲ ಈ ಯೋಜನೆಯಿಂದ ಸುಮಾರು ವಿದ್ಯಾರ್ಥಿಗಳು, ವೃದ್ಧರು, ಮಹಿಳೆಯರು ಮತ್ತೆ ಉದ್ಯೋಗಿನಿ ಮಹಿಳೆಯರು ಕೂಡ ಇದು ತುಂಬಾ ಅನುಕೂಲ ಆಗಿದೆ. ಹೊಸದು ಚಿತ್ರದುರ್ಗದಿಂದ ಹೊಸದುರ್ಗ ಬರುವಂತ ಮಹಿಳೆ ಒಂದ್ಸತಿ ಬಂದ ಹೊತ್ತಿಗೆ 120 ರೂಪಾಯಿ ಆಗ್ಬಿಟ್ಟು ಅಂತ ಮಹಿಳೆಯರು ಕೂಡ ತುಂಬಾ ಅತ್ಯಂತ ಉಪಯುಕ್ತವಾದಂತಹ ಮಹಿಳೆ. ಇಂತಹ ಯೋಜನೆ ತುಂಬಾ ಉಪಯುಕ್ತವಾಗಿದೆ. ಅಷ್ಟೇ ಅಲ್ಲದೆ ಗೃಹಜ್ಯೋತಿ ಯೋಜನೆ ಕೂಡ ಅಷ್ಟೇ. ಈ ಗೃಹಜ್ಯೋತಿ ಯೋಜನೆ ಮೊದಲು ಏ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಲೇಟ್ ಆಫ್ ಮಾಡ ಅಂತಿದ್ರು, ಇವತ್ತು 200 ಯೂನಿಟ್ವರೆಗೆ ಕೂಡ ಉಚಿತವಾಗಿ ಕೊಟ್ಟಂತ ಯೋಜನೆ. ಇನ್ನು ಎಲ್ಲರಿಗೂ ಕೂಡ ಅನುಕೂಲವಾದಂತಹ ಯೋಜನೆ ಇದು. ಒಂದು ಘನ ಸರ್ಕಾರದ ಯೋಜನೆ ಆಗಿದೆ. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆ ಎಪಿಎಲ್ ಬಿಪಿಎಲ್ ಇಲ್ಲಿ ಹೆಸರಿರ್ತಕ್ಕಂತ ಮೊದಲಿರ್ತಕ್ಕಂತ ಮನೆಯರಿಗೆ ಇವತ್ತು ತನ್ನ ಸಂಸಾರ ನಿರ್ವಹಣೆ ಮಾಡೋದಕ್ಕೆ ಇವತ್ತು 2,000 ರೂಪಾಯಿಯನ್ನ ಕೊಟ್ಟಿರುವಂತದ್ದು ತುಂಬಾ ಉಪಯುಕ್ತ ಆಗ್ತದೆ. ಯಾಕಪ್ಪ ಅಂದ್ರೆ 2,000 ರೂಪಾಯಿ ಮಹಾ ಅನ್ನ ಅಂದ್ರಂತಲೂ ಇದು ಬಹಳ ಅತ್ಯವಶ್ಯಕ ಇರ್ತಕ್ಕಂಥದ್ದು. ಬಡತನದಲ್ಲಿ ಬೆಂದಿರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಗಂಡ ಕೇಳ್ದಂಗೆ ಅವರ ಅಕೌಂಟ್ ಅಲ್ಲಿ ಜಮಾ ಆಗ್ತಕ್ಕಂಥದ್ದು ಒಂದು ತುಂಬಾ ಸಹಕಾರಿಯಾದಂತ
ಮಾತನಾಡಿದರೆ ಅಷ್ಟೇ ಅಲ್ಲ ಯೋಜನೆ 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 2022-23 ಸಾಲಿನಲ್ಲಿ ಪದವಿಯನ್ನು ಮುಗಿಸಿದಂತ ನಿರುದ್ಯೋಗಿ ಯುವಕರಿಗೆ 3,000 2022-23 ಡಿಪ್ಲೊಮಾ ಪದವಿ ಮಾಡಿದ ಪಡೆದಂತಹ ನಿರುದ್ಯೋಗಿಗೆ 1,000 ರೂಪಾಯಿಗಳ ಯೋಜನೆಯನ್ನು ಅನುಷ್ಠಾನ ಮಾಡ್ತಾರೆ ಅಷ್ಟೇ ಅಲ್ಲ ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾದಪ್ಪ ಅನ್ನ ಅಂತ ಅನ್ನ ಭಾಗ್ಯ 10 ಕೆಜಿ ಹೆಚ್ಚಿ ಎಪಿಎಲ್ ಮತ್ತು ಬಿಪಿಎಲ್ ಮತ್ತೆ ಎಲ್ಲರೂ ಕೂಡ ಒಂದು ಅತ್ಯಂತ ಮಹತ್ವಪೂರ್ಣ ಯೋಜನೆಗಳನ್ನ ಈ ಒಂದು 5 ಗ್ಯಾರಂಟಿ ಯೋಜನೆಗಳನ್ನ ಮುಂದೆ ನಮ್ಮ ಮಾನ್ಯ ಶಾಸಕರು ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲು ತನ್ನ ಪಂಚಾಯತಿ ಮಟ್ಟದ ಮೂಲಕ ಪ್ರತಿಯೊಬ್ಬ ಜನರಿಗೆ ಈ ಒಂದು ಸಂವಾನ ಮತ್ತು ಚಾಲನೆ ಮೂಲಕ ಎಲ್ಲರಿಗೂ ತಿಳಿಸುವಂತ ಯಾರಾದರೂ ಮೊಟ್ಟ ಮೊದಲ ಶಾಸಕರು ನಮ್ಮ ಬಿಜಿ ಗೋವಿಂದಪ್ಪ ಅವರು ಅಂತ ಹೇಳ್ತಾರೆ ಈ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಈ ಗೃಹ ಜ್ಯೋತಿ ಅತ್ಯಂತ ಪ್ರಮುಖವಾದ ಯೋಜನೆ ಆಗಿದೆ. ಈ ಒಂದು ಗೃಹ ಜ್ಯೋತಿ ಯೋಜನೆಯಲ್ಲಿ ಈ ಬೋಟಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 1,855 ಮನೆಗಳಿಗೆ ಈಗ ಉಚಿತವಾಗಿ ನಾವು ವಿದ್ಯುತ್ ಸರಬರಾಜನ್ನು ಸರ್ಕಾರದ ಯೋಜನೆಯಂತೆ 200 ಯೂನಿಟ್ವರೆಗೆ ನಾವು ಫ್ರೀ ಕೊಡ್ತಾ ಇದ್ದೀವಿ. ಇದರ ಫಲಾನುಭವಿ ಅತಿ ಹೆಚ್ಚು ಇದೇ ಬೋಟಿಕೆರೆ ಪಂಚಾಯಿತಿಯಲ್ಲಿ 1,855 ಜನ ಈ ಉಪಯೋಗವನ್ನು ಈಗಾಗಲೇ ಪಡೆಯುತ್ತಿದ್ದಾರೆ. ಹಾಗೆಯೇ ಕೇವಲ 5 ಜನ ಮಾತ್ರ ಈ ನೋಂದಣಿಯನ್ನು ಮಾಡ್ತೀವಿ ಬೋಟಿಕೆರೆ ಪಂಚಾಯಿತಿಯಲ್ಲಿ. ಬೇರೆ ಪಂಚಾಯಿತಿಗಳಲ್ಲಿ ನೋಂದಣಿ ಆಗದೇ ಇರುವವರು 150-200 ಈ ಲೆಕ್ಕದಲ್ಲಿತ್ತು. ಈ ಬೋಟಿಕೆರೆ ಪಂಚಾಯಿತಿಯಲ್ಲಿ ಕೇವಲ 5 ಜನ ಮಾತ್ರ ಈ ಗೃಹ ಜ್ಯೋತಿ ಯೋಜನೆಯ ಅವರು ನೋಂದಣಿ ಮಾಡಿಸಿಲ್ಲ. ನಾವು ಅವರಿಗೆ ಖುದ್ದಾಗಿ ಮನೆ ಹತ್ರ ಹೋಗಿ ನೋಂದಣಿ ಮಾಡಿಸಿ ಅಂದ್ರೆ ಸಹ ಆ ಫಲಾನುಭವಿ ಈ ಯೋಜನೆಗೆ ನೋಂದಣಿ ಮಾಡಿಸಿಲ್ಲ. ಕೇವಲ 5 ಜನ ಮಾತ್ರ ಬಾಕಿ ಇದ್ದಾರೆ. ಇನ್ನು 1,855 ಜನ ಈಗಾಗಲೇ ಈ ಸರ್ಕಾರದ ಯೋಜನೆಯನ್ನು ಈಗಾಗಲೇ ಪಡೆಯುತ್ತಿದ್ದಾರೆ. ಈ ಯೋಜನೆಗೆ ಈ ಒಂದು ಬೋಟಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ಪ್ರತಿ ತಿಂಗಳು 5-6 ಲಕ್ಷ ಹಣವನ್ನು ಸರ್ಕಾರ ನಮ್ಮ ಇಲಾಖೆಗೆ ಬೆಸ್ಕಾಂ ಇಲಾಖೆಗೆ ಹಣವನ್ನು ಪಾವತಿ ಮಾಡ್ತದೆ. ಈ ಒಂದು ಪಂಚಾಯಿತಿಗೆ ಹೋದ ತಿಂಗಳು 5,94,806 ರೂಪಾಯಿಗಳನ್ನು ಈ ಒಂದು ಪಂಚಾಯಿತಿಗೆ ಘನ ಸರ್ಕಾರ ತುಂಬಿದೆ. ಹೋದ ತಿಂಗಳು ಇಡೀ ರಾಜ್ಯಾದ್ಯಂತ ಈ ಒಂದು ನಮ್ಮ ಕಾಂಗ್ರೆಸ್ ಸರ್ಕಾರ ಹಣ ಪಾವತಿ ಮಾಡಿರೋದು 456 ಕೋಟಿಗಿಂತಲೂ ಹೆಚ್ಚು ಹಣವನ್ನು ಈ ಮನೆ ಕರೆಂಟ್ ಬಿಲ್ಲಿಗೋಸ್ಕರ ಈ ಮನೆ ಕರೆಂಟ್ ಬಿಲ್ಲಿನ ಅಮೌಂಟು ಕೆಲವರಿಗೆ ಅನ್ಸ್ಬೋದು ನಮ್ದೇ 100 ರೂಪಾಯಿ ನಮ್ದೇ 150 ರೂಪಾಯಿ ನಮ್ದೇ 500 ರೂಪಾಯಿ ನಮ್ದೇ 800 ರೂಪಾಯಿ ಟೋಟಲಿ 456 ಕೋಟಿಗಿಂತಲೂ ಹೆಚ್ಚು ಹೋದ ತಿಂಗಳು ಪಾವತಿ ಮಾಡಿದೆ. ಈ ಒಂದು 456 ಕೋಟಿಯನ್ನು ಈ ಒಂದು ಫಲಾನುಭವಿಗಳಿಗೆ ತಲುಪಿದೆ. ಇಷ್ಟು ಸುದೀರ್ಘವಾಗಿ ಎಲ್ಲ 33 ಪಂಚಾಯತಿಗಳಲ್ಲಿ ಎಲ್ಲರ ಭಾವನೆಗಳಿಗೆ ಸ್ಪಂದಿಸತಕ್ಕಂತ ಶಾಸಕರು ಈ 5 ಗ್ಯಾರಂಟಿಗಳ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಈ ಸಂದರ್ಭದಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಬಹುಶಃ ಇಡೀ ರಾಜ್ಯದಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಾವೇನು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಾ ಇದ್ದೇವೆ ಸರ್ಕಾರದಿಂದ, ಇಡೀ ರಾಜ್ಯದಲ್ಲಿ 80% ನೋಂದಣಿ ಮಾಡಿರ್ತಕ್ಕಂಥ ಏಕೈಕ ತಾಲೂಕು ಅಂದ್ರೆ ಹೊಸದುರ್ಗ ತಾಲೂಕು. ಅದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಪರ್ಧಿಸತಕ್ಕಂಥ ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಆಶಾ ಕಾರ್ಯಕರ್ತರಾಗಿರ್ಬೋದು, ಹಾಗೂ ಇಲಾಖೆಯ ವಿವಿಧ ಅಧಿಕಾರಿಗಳಾಗಿರ್ಬೋದು, ಆಗ ಸನ್ಮಾನ್ಯ ಶಾಸಕರು ಸಹ ಇದ್ದಾರೆ, ಹಿನ್ನೆಲೆ ಇದ್ದಾರೆ, ಅವರೆಲ್ಲರೂ ಸಹ ನಮ್ಮ ಹೊಸದುರ್ಗ ತಾಲೂಕಿನ ತಾಲೂಕು ಆಡಳಿತದ ಪರವಾಗಿ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಇದರೊಂದಿಗೆ ನಮ್ಮ ತಾಲೂಕಿನಲ್ಲಿ
404 ಶಾಲೆಗಳಲ್ಲಿ 32,000 ಮಕ್ಕಳು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ 14,400 ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗಾಗಲೇ ನಾವು ಕರ್ನಾಟಕ ಸರ್ಕಾರದ ಪರವಾಗಿ ಉಚಿತ ಪುಸ್ತಕವನ್ನು ಉಚಿತ ಒಂದನೇ ಸೆಟ್ ಬಟ್ಟೆಯನ್ನು ಸಹ ನೀಡಿದ್ದೇವೆ. ಈಗ ನಮ್ಮ ಶಾಸಕರು ತಮ್ಮ ಸಮಕ್ಷಮದಲ್ಲಿ ಎರಡನೆಯ ಸೆಟ್ ಯೂನಿಫಾರ್ಮ್ ಅನ್ನು ವಿತರಣೆಯನ್ನು ನಾವು ಮಾಡಿದ್ದೇವೆ. ಇದರ ಜೊತೆಗೆ ಕ್ಷೀರ ಭಾಗ್ಯ ಯೋಜನೆಯನ್ನು ಸಹ ಇಲಾಖೆ ಕೊಡ್ತಾ ಇದೆ ಹಾಗೂ ಮೊಟ್ಟೆಯನ್ನು ಕೊಡ್ತಾ ಇದ್ದಾವೆ. ಮತ್ತೆ 1-8 ತರಗತಿ ಮಾತ್ರ ಕೊಡ್ತಾ ಇತ್ತು. ಈ ಘನ ಸರ್ಕಾರ ಬಂದ ಆದ್ಮೇಲೆ 9-10 ತರಗತಿ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ. ಮಂಗಳವಾರ ಮತ್ತು ಶುಕ್ರವಾರ ವಿತರಣೆಯನ್ನು ಸಹ ನಾವು ಕೊಡ್ತಾ ಇದ್ದಾವೆ. ಹಾಗಾಗಿ ಈ ಘನ ಸರ್ಕಾರಕ್ಕೆ ಮಕ್ಕಳ ಪರವಾಗಿ ನಾನು ಧನ್ಯತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ಕಾರದ 5 ಗ್ಯಾರಂಟಿಗಳು ನಿಮ್ಗೆಲ್ಲ ತಿಳಿದಿದೆ. ಆದರೂ ಕೂಡ ಒಂದು ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಅಪಪ್ರಚಾರಗಳು ನಿಮ್ಮನ್ನ ಮಹಿಳೆಯರನ್ನ ಇದ್ರ ಬಗ್ಗೆ ದಾರಿ ತಪ್ಪಿಸುವಂತ ಕೆಲಸಗಳು ಆಗ್ತಾ ಇದೆ. ಆ ಒಂದು ಕಾರಣಕ್ಕೆ ಸರ್ಕಾರ ಕೊಟ್ಟಿರುವಂತ ಏನು 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿರುವಂತ 5 ಗ್ಯಾರಂಟಿಗಳಲ್ಲಿ 4 ಅದ್ರ ಬಗ್ಗೆ ಎಲ್ಲರಿಗೂ ಮುಂದಟ್ಟಾಗಬೇಕು ಅನ್ನೋ ಒಂದು ಕಾರಣದಿಂದ ಅಪಪ್ರಚಾರಕ್ಕೆ ಕಿವಿಗೊಡಬಾರದು, ನಿಮ್ಮ ಮನಸ್ಸನ್ನ ಆ ಕಡೆಗೆ ಡೈವರ್ಟ್ ಮಾಡಬಾರದು ಅನ್ನೋ ಒಂದು ಕಾರಣದಿಂದ ನಮ್ಮ ಮಾನ್ಯ ಶಾಸಕರು ಈ ಕಾರ್ಯಕ್ರಮನ ಇಡೀ 43 ಪಂಚಾಯತಲ್ಲೂ ಹಮ್ಮಿಕೊಂಡಿದ್ದಾರೆ. ಇವತ್ತು ಸರ್ಕಾರ ಈ 5 ಗ್ಯಾರಂಟಿಗಳನ್ನ ಯಾರ ಪರವ ಕೊಟ್ಟಿದೆ, ಇದು ಯಾರಿಗೆ ಅತಿ ಹೆಚ್ಚಿನ ಉಪಯುಕ್ತ ಆಗುತ್ತೆ ಅನ್ನೋದನ್ನ ನೀವು ಮಹಿಳಾ ಮನೆಗಳು ನೀವು ಅರ್ಥ ಮಾಡಬೇಕು. ಎಷ್ಟೋ ಸಾರಿ ನೀವು ನೋಡಿದ್ರ ನಾವು ನೋಡಿದ ಹಳ್ಳಿಗಳಲ್ಲಿ ಕರೆಂಟ್ ಬಿಲ್ ಕಟ್ಟಕ್ಕಾಗದೆ ಕರೆಂಟ್ ಅನ್ನ ಕಟ್ ಮಾಡ್ರಂತವ್ರು ಬೇಕಾದಷ್ಟು ವಿಧಾನಗಳಿದೆ, ಅದನ್ನು ಕಟ್ಟಕ್ಕಾಗದಂತ ಬಡವರು ಕೂಡ ನಮ್ಮ ಗ್ರಾಮಗಳಲ್ಲಿದ್ದಾರೆ. ಅದನ್ನ ಸರ್ಕಾರ ಮನಗಂಡು ಸಿದ್ದರಾಮಯ್ಯನವರು ಯಾರು ಕತ್ಲಲ್ಲಿ ಇರಬಾರ್ದು, ಇಡೀ ನನ್ನ ಕರ್ನಾಟಕ ಯಾವತ್ತು ಬೆಳಕಲ್ಲಿರ್ಬೇಕು ಅನ್ನೋ ಒಂದು ಕಾರಣದಿಂದ ಈ ಯೋಜನೆಯನ್ನು ತಂದಿದೆ. ಅದು ಉಪಯೋಗ ನೀವೆಲ್ಲ ಈಗಾಗಲೇ ತಗೊಂತಾ ಇದ್ದೀರ. ಅದರಲ್ಲಿ ನಮ್ಮ ಬೋಕೆರೆ ಪಂಚಾಯತಲ್ಲಿ ನಮ್ಮ ಇಲಾಖೆಯವರು ಹೇಳ್ದಂಗೆ 5 ಮನೆಗಳು ಮಾತ್ರ ತಗೊಂಡಿಲ್ಲ ಅನ್ನೋ ಒಂದು ವಿಚಾರ ಬಂತು. ಎಲ್ಲರೂ ತಗೊಂಡಿದ್ದಾರೆ, 5 ಮನೆ ಯಾಕೆ ತಗೊಂಡಿಲ್ಲ ಅಂತ ಅವರು ಯೋಜನೆ ಮಾಡ್ಬೇಕಾಗತ್ತೆ. ಇದರಲ್ಲಿ ಸರ್ಕಾರ ಮಾಡೋದು ಬರೇ ಕಾಂಗ್ರೆಸ್ ವೋಟ್ ಹಾಕ್ತಾರೆ ಮಾತ್ರ ಅಂತಲ್ಲ, ಇಡೀ ರಾಜ್ಯಕ್ಕೆ ಮಾಡಿದೆ. ಯಾರು ತಪ್ಪು ಹೇಳೋಕೆ ಇಟ್ಕೋಬಾರ್ದು ಅನ್ನೋದನ್ನ ನಿಮ್ ಗಮನ ತರ ಬಯಸ್ತೇವೆ. ಸರ್ಕಾರ ನಿಮ್ಮೆಲ್ಲರಿಗೂ ಸೇರ್ ಮಾಡಿದೆ ಹೊರತು ಯಾವ್ದೋ ಅಷ್ಟು ಜನಕ್ಕೆ ಅಂತಲ್ಲ. ಹಾಗಾಗಿ ಅವರು ಏನು 5 ಜನ ಇದಾರೆ ಅವ್ರು ಮಾಡಿಸೋದಕ್ಕೆ ಹೇಳಿ ಸರ್ಕಾರದ ಅನುಷ್ಠಾನ ಏನು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸ್ಬೇಕಾದ್ರೆ 100 ಆದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಬೆಲೆ ಇರುತ್ತೆ ಅನ್ನೋ ಒಂದು ಕಾರಣದಿಂದ ಇಲಾಖೆಯವರು ಇಷ್ಟೆಲ್ಲ ಸ್ಟಡಿ ಮಾಡಿ 5 ಜನ ಮಾತ್ರ ತಗೊಂಡಿಲ್ಲ ಅಂತ ಹೇಳಿದ್ರು, ಅವ್ರಿಗೆ ಮಂದಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದರ ಹೆಂಗಿದೆ. ನೋಡಿದಂತೆ ನಡೆದಿದೆ ಅಂತನ್ನೋದಕ್ಕೆ ಒಂದು ಉದಾಹರಣೆ. ಈಗಾಗಲೇ ಸುಮಾರು 3 ತಿಂಗಳಿಂದ ಬಂದಂತ ಸಂದರ್ಭದಲ್ಲಿ ಈ ತರದವರೇ ನಿಮಗೆ ಮಾಡ್ತೀವಿ ಅಂತ ಹೇಳಿದ್ದನ್ನ ಇವತ್ತು ಮಾಡಿ ನಿಮ್ಮೆಲ್ರಿಗೂ ಫಲಾನುಭವಿಗಳಿಗೆ ಕೊಟ್ಟು ತೋರಿಸಿದಂತಹ ಧೀಮಂತ ನಾಯಕರಾಗಿರ್ತಕ್ಕಂಥ ಗೋಲಗಪ್ಪನವರು ನಿಮ್ಮೆಲ್ರಿಗೂ ಇವತ್ತಿನ ದಿನ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನು ನಿಮ್ಮ ಮನೆ ಬಾಗಿಲು ಕರ್ಕೊಂಡು ಬಂದು ಯಾವ್ಯಾವ ಯೋಜನೆಗಳು ಆಗಿಲ್ಲ, ಈಗ ಯಾವ ಯೋಜನೆಗಳು ಆಗಬೇಕು, ಯಾರು ಪೆಂಡಿಂಗ್ ಇದೆ, ಸೋಸಿತರಾಗಿರ್ತಕ್ಕಂಥವ್ರು ಆಫೀಸ್ ಹೋಗ್ಲಾರ್ದಂಥವ್ರು ಅಂಥವ್ರಿಗೆಲ್ಲರಿಗೂ ಯೋಜನೆ ತಲುಪಿಸ್ಬೇಕು ಅಂತಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇಂಥ ಒಂದು ಸರ್ಕಾರ ನಿಮ್ಮೆಲ್ರಿಗೂ ನಿಜಕ್ಕೂ ನಿಮ್ಮ ಜೀವನದ ಒಂದು ದಾರಿಯನ್ನು ರೂಪಿಸ್ಲಿಕ್ಕೆ ಬಂದಿರತಕ್ಕಂಥದ್ದು. ಈ 5 ಯೋಜನೆಗಳನ್ನು ಹೊರತುಪಡಿಸಿ ಸನ್ಮಾನ್ಯ ಗೋವಿಂದಪ್ಪನವರು ಭದ್ರಾ ಮೇಲ್ದಂಡೆ ಯೋಜನೆ ಈ 5 ವರ್ಷದ ಹಿಂದೆ ನೆನೆಗುದಿಗೆ ಬಿದ್ದಿತ್ತು. ಅಂಥ ಯೋಜನೆಯನ್ನು ಇವತ್ತು ತೀವ್ರಗತಿಯಲ್ಲಿ ಪ್ರಾರಂಭ ಮಾಡುವ ಮುಖಾಂತರ
ಎಲ್ಲೆಲ್ಲಿ ಅಡಚಣೆ ಇತ್ತೋ ಅಲ್ಲೆಲ್ಲವನ್ನೂ ಸಹ ನಿವಾರಣೆ ಮಾಡಿ ಈಗ ಈ ಕೆರೆಗಳಿಗೆ ನೀರು ಹರಿಸುವಂಥದ್ದು, ಊರುಗಳಿಗೆ ಸ್ವಚ್ಛ ಕುಡಿಯುವ ನೀರು ಬರ್ತಕ್ಕಂಥದ್ದನ್ನು ಅವರು ಮಾಡ್ತಾ ಇದ್ದಾರೆ. ಮೊನ್ನೆ ದೇವಪುರ ಗ್ರಾಮ ಪಂಚಾಯತಿನಲ್ಲಿ, ಉಡಿನೋಡು ಗ್ರಾಮ ಪಂಚಾಯತಿನಲ್ಲಿ ಒಬ್ಬರು ಪ್ರಶ್ನೆ ಮಾಡಿದರು, 2,000 ರೂಪಾಯಿ ಕೊಟ್ಟರೆ ಏನು ಉಪಯೋಗ? ಪರವಾಗಿಲ್ಲ, ಅದು ಉಪಯೋಗನೇ, ಆದರೆ ಅಂಥದಕ್ಕಿಂತ ಹೆಚ್ಚಾಗಿ ನನಗೆ ನಮಗೆಲ್ಲರಿಗೂ ಹೆಣ್ಮಕ್ಳಿಗೆ ದುಡಿಯುವಂಥ ಕೆಲಸ ಕೊಡಿ ಅಂತ ಅಂದ್ಬಿಟ್ಟು ಅದನ್ನು ಯಾರ ಹತ್ರನೂ ಹೇಳಿಸ್ಕೊಂಡ ರೀತಿಯಲ್ಲೇ ಈಗಾಗಲೇ ಸನ್ಮಾನ್ಯ ಗೋವಿಂದಪ್ಪನವರು ಅದನ್ನು ಅನುಷ್ಠಾನ ಮಾಡಿದ್ದು. ಏನಂತಂದರೆ ಮುಖ್ಯಮಂತ್ರಿಗಳಿಗೆ 30 ಎಕರೆ ಗಾರ್ಮೆಂಟ್ಸ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಲೆಟ್ರನ್ನು ಕೊಟ್ಟು ಸ್ಯಾಂಕ್ಷನ್ ಮಾಡಿಸಿರೋ ಅಂಥ ಪತ್ರನ ಆ ನೇತ್ರಾವತಿಯಿಂದ ಆ ಹೆಣ್ಮಗಳು ಆ ಎಮ್ಮನ ಕಡೆನೇ ಅದನ್ನು ಓದಿಸಿದ್ರು ಎಲ್ಲ ಜನಕ್ಕೂ. ವಸುರ್ಗಾ ತಾಲೂಕಿಗೆ 30 ಎಕರೆ ಗಾರ್ಮೆಂಟ್ಸ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಟ್ಟಿರೋಂಥ ಪತ್ರವನ್ನು ಅವತ್ತು ನೇತ್ರಾವತಿಯನ್ನು ಆ ಎಮ್ಮನ ಮುಖಾಂತರ ಓದಿಸಿದ್ರು. ಅದು ಸಹ ನಮ್ಮ ಬೋಕಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತದೆ ಹರಳೆಹಳ್ಳಿ ಹತ್ರ ಅಂತಂದರೆ ನಿಮ್ಮೆಲ್ರಿಗೂ ಸಹ ಉದ್ಯೋಗಕ್ಕೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಈ ಯೋಜನೆಗಳು ಎಷ್ಟೊಂದು ಉಪಯೋಗ ಆಗ್ತಿದ್ದಾವೆ, ಇದರಲ್ಲಿ ಯಾವುದೇ ಜಾತಿ ಮತ ಪಕ್ಷ ನೋಡದೇ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗಕ್ಕೂ ಸಹ ಈ ವ್ಯಾಪ್ತಿಯನ್ನು ಅಳವಡಿಸಿದೆ. ಇವತ್ತು 5 ಜನ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಅದರಲ್ಲಿ ಮಾಡಿಸ್ಲೋ ಬಿಡ್ಲು ಮಾಡಿಸ್ಲೋ ಬಿಡ್ಲು ನಾನು ಓಟ್ ಹಾಕಿಲ್ಲ ಅಂತನ್ನೋ ಅಂಥ ನಿಟ್ಟಿನೊಳಗೆ ಮನಸ್ಸಿನಲ್ಲೇ ನೊಂದ್ಕೊಂತ ಮಾಡಿಸಿಲ್ಲ. ಅವರು ಕೆಲವರೆಲ್ಲವ ಪಕ್ಕದ ಮನೆಯವರು ಮಾಡಿಸಿದ್ದಾರೆ, ನಾನು ಓಟ್ ಹಾಕಿಲ್ಲ, ಆಯಮ್ಗೆ 2,000 ರೂಪಾಯಿ ಬಂತು, ಶಿವ ನನಗೂ 2,000 ರೂಪಾಯಿ ಬಂದ್ಬಿಡ್ತಾರಪ್ಪ, ನಾವು ಓಟ್ ಹಾಕ್ಬೇಕಾಗಿತ್ತು ಅಂತನ್ನೋ ಭಾವನೆ ಬಂದಿದೆ. ಇದು ಎಲ್ಲ ಫಲಾನುಭವಿಗಳು ಯಾವುದೇ ಈ ಥರದ ಅನುಮಾನ ಯೋಚನೆಗಳು ಮಾಡದೆ ಇದ್ರ ಉಪಯೋಗ ಪಡ್ಕೊಳ್ಬೇಕು. ಅದೇ ರೀತಿ ಎಷ್ಟು ಉಪಯುಕ್ತ ಅಂತ ನಿಮಗೂ ಗೊತ್ತಿದೆ. ಎಲ್ಲರೂ ರೈತರು, ಯಾರ ಮನೆಯಲ್ಲೂ ಏನ್ ಪ್ರಾಬ್ಲಮ್, ನಮ್ಮ ಮನೆಯಲ್ಲೂ ಅದೇ ಪ್ರಾಬ್ಲಮ್, ನಿಮ್ಮ ಮನೆಯಲ್ಲೂ ಅದೇ ಪ್ರಾಬ್ಲಮ್. ಈಗ 2,000 ರೂಪಾಯಿ ಬರೋದ್ರಿಂದ ನಮಗೆಷ್ಟು ಅನುಕೂಲ ಆಗ್ತಾ ಇದೆ ಅಂತ ಅನುಕೂಲ ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ತುಂಬಿರದೇವ ವಂದನೆಗಳನ್ನು ಹೇಳ್ತೇನೆ. ಹಾಗೂ ಈ 2,000 ಎಷ್ಟು ಉಪಯುಕ್ತ ಅಂದ್ರೆ ವಯಸ್ಕರೇ ಗೊತ್ತಿದೆ, ನಾವೆಷ್ಟೋ ನಮ್ಮೊಳಗಾಗೂ ಹೇಳ್ತೀವಿ ಎಷ್ಟೋ ತಂದೆ ತಾಯಿಗಳು ಬೇರೆ ಮಾಡಿದೀವಿ, ಅವ್ರಿಗೆ ಎಷ್ಟು ಉಪಯುಕ್ತ, ಅವ್ರಿಗೆ ಎಷ್ಟು ಅನುಕೂಲ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಈ ಮುದಕರು ಹೇಳ್ತಾರೆ ಏನಂತ ಹೇಳ್ತಾರೆ, ಈಗ 2,000 ರೂಪಾಯಿ ನಮ್ಗೆ ಎಷ್ಟು ಉಪಯುಕ್ತ ಅಂತಂದ್ರೆ ಪುಣ್ಯಾತ್ಮರು ಮಾಡಿರಪ್ಪ ಅವ್ರು ತಂದಿರ್ಲಿ ಅಂತೇಳಿ ಹೇಳ್ತಾರೆ. ಈ 2,000 ರೂಪಾಯಿಂದ ಒಂದು ತಿಂಗಳು ಎಷ್ಟೋ ಇವತ್ತಿನ ಖರ್ಚಿನಲ್ಲಿ ಅದಷ್ಟು ಉಪಯುಕ್ತ ಆಗುತ್ತೆ ಅಂತ ಹೆಣ್ಮಕ್ಳು ಮಾತ್ರ ಗೊತ್ತಿದೆ. ಇವತ್ ನಮ್ ಕೈಲಿ ಏ ನಾ ಸಂಘ ಬಿಟ್ಟಾಗಿದ್ಲಪ್ಪ ಅದನ್ ಕಟ್ಟಕ್ ಅಂತ ಏನಿಲ್ಲ, ಏನೋ ನಮ್ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬಂದ್ಬಿಡ್ತು, ನಾನ್ ಸಂಘಕ್ಕೆ ಫೈನಾನ್ಸ್ ಕಟ್ಬಿಟ್ಟೆ, ಇಲ್ಲಾಂದ್ರೆ ನಾನ್ ಮರವಾಗ ಹೋಗ್ತಿದ್ದು ಕಣ್ರಿ ಅಂತ ಎಲ್ರೂ ನೆನ್ಸ ಅಂತ ಉದ್ದೇಶವನ್ನ ನಮ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರ ಎಲ್ರು ಒಂದು ಅಭಿನಂದನೆಗಳನ್ನ ತೋರಿಸ್ತಾ ಒಂದು ಫ್ಲಾಟ್ಸ್ ಆಗ್ಲಪ್ಪ. ಬಂದಂತ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ, ಖಂಡಿತವಾಗೂ ಮನೆ ಮಾಡ್ತೀವಿ, 2,000 ಕೊಡ್ತೀವಿ, ಉಚಿತವಾಗಿ ವಿದ್ಯುತ್ ಕೊಡ್ತೀವಿ, ಅನ್ನ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ತುಂಬಾ ಭರವಸೆಯಿಂದ ಹೇಳಿದ್ವಿ. ಇದೇ ಕೊಡಕಾಗಲ್ದಾರ ಏನಂತ ಹೇಳ್ತಿದ್ರು, ಎಲ್ಲಿಂದ ತಂದು ಕೊಡ್ತಾರೆ, ಇವರಿಗೆ ದುಡ್ಡೆಲ್ಲ ಐತೆ ಅಂತ ಕೇಳ್ತಾ ಇದ್ರು. ಆಗ ನಾವು ಈ ಬಡವ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು
ಈ ಹಸ್ತರಿಗೆ ಅಕ್ಕಿ ಕೊಟ್ಟು ಹೊಟ್ಟೆ ತುಂಬುವಂತ ಕೆಲಸ ಎಲ್ಲ ಭಕ್ತರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಾನು ನೋಡಿರಂಗೆ ನಾನು ಇದೇ ಕೋಟೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಲ್ಲೇ ಉಂಟಿರ್ತಕ್ಕಂಥ ಎಲ್ಲರೂ ಕೂಡ ಕೂಲಿ ಕಾರ್ಮಿಕರೇ ಹೆಚ್ಚು. ಇದೇ ರೀತಿ ಅದಕ್ಕೋಸ್ಕರ ನಾವು ನೋಡಿದಂತೆ ನಡೆದಿದ್ದೇವೆ. ಅಂದ್ರೆ ಈಗೇನು ಚುನಾವಣೆ ಪೂರ್ವದಲ್ಲಿ ಮಾತು ಕೊಟ್ಟಿದ್ದು 5 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ಮಾಡಿದೀವಿ. ನಮಗೆ ಬಡವರ ಬಗ್ಗೆ ಕಾಳಜಿ ಇದೆ, ದೀನ ದಲಿತರ ಬಗ್ಗೆ ಕಾಳಜಿ ಇದೆ, ಹಸಿದರ ಬಗ್ಗೆ ಕಾಳಜಿ ಇದೆ. ಈ ಈ ಕಾಳಜಿಯನ್ನ ಯಾರು ಇಟ್ಕೊಂಡಿರ್ತಾರೋ ಅವ್ರು ಮಾತ್ರ ಬಡವ್ರ ಬಗ್ಗೆ ಯೋಚನೆ ಮಾಡಕ್ ಸಾಧ್ಯನೇ ಹೊರತು ಬೇರೆ ಯಾರ ಕೈಲೂ ಆಗಲ್ಲ. ಇಲ್ಲಿ ಬಂದಿರ್ತಕ್ಕಂಥ ಆಲ್ಮೋಸ್ಟ್ ನಾನು ನೋಡ್ರಂಗೆ ಎಲ್ಲರೂ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ ಇಟ್ಕೊಂಡೇ ಬಂದಿರೋದು. ನಮಗೆ ಫಸ್ಟ್ ಏನ್ ಕೊಡ್ತಾರೋ ಅದು ಫಸ್ಟ್ ಬೇಕು. ಈ ಕೆಲವು ಜನ ಇತ್ತಂತಾರೆ ಏನ್ ಮಾಡ್ತಾರೆ ನೋಡ್ರಿ, ಅವರೇ ಎಲ್ಲರಿಗಿಂತ ಮೊದಲು ತಗೊಂಡಿದ್ದಾರೆ. 100% 90 ಜನಕ್ಕಂತೂ ಈ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಯೋಜನೆ ತಲುಪಿದೆ. ಈ ಕೆಲವೊಂದು ಜನಗಳು ಕೇಳ್ತಾ ಇದ್ದೆ ಬೆಳಿಗ್ಗೆ, ಏನೋ ಸ್ವಲ್ಪ ಸ್ವಲ್ಪ ಅಂದ್ರೆ 100ಕ್ಕೆ 4-5 ಜನಕ್ಕೆ ಬಂದಿಲ್ಲ. ಅವರಿಗೆ ನಮ್ಮ ನಾಯಕರು ಸೂಚನೆ ಮಾಡಿದಾರೆ. ಆಲ್ರೆಡಿ ಎಲ್ಲಾ ಪಂಚಾಯತಿಯಲ್ಲೂ ಕೂಡ ಅದನ್ನೇ ಮಾಡ್ತಾ ಇರೋದು. ಬರ್ತಂತರ್ತಕ್ಕಂಥವ್ರಿಗೆ ಅವ್ರ ಮನೆ ಬಾಗಿಲಿಗೆ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಅಲ್ಲೇ ನಮ್ಮ ನಾಯಕರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.